ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಈ ರೀತಿಯಾದ ಫ್ಲಾಟ್ ಬೀಡ್ಸ್ ಅಂದರೆ ಇದು ಡಲ್ ಗೋಲ್ಡ್ ಬೀಡ್ಸು ಇದು ಕಲರ್ ಹೋಗೋಲ್ಲ ಈ ರೀತಿಯಾದ ಬೀಡ್ಸನ್ನು ಬಳಸಿ ಒಂದು ಸೂಪರ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಬರೀ ಒಂದೇ ರೀತಿಯ ಬೀಡ್ಸ್ ಅನ್ನ ಬಳಸಿ ಡಿಸೈನ್ ನಾವು ನೀಟಾಗಿ ಕಂಪ್ಲೀಟ್ ಮಾಡ್ಕೋಬಹುದು ನೋಡಿ ಮೊದಲಿಗೆ ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಲಾಕ್ ಮಾಡಿಕೊಳ್ತಾ ಇದೀನಿ ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ಬಟ್ಟೆಗೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡಿಕೊಳ್ತಾ ಬೀಡನ್ನ ಥ್ರೆಡ್ಗೆ ಆಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ನೋಡಿ ಅದನ್ನು ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ನೀಟಾಗಿ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬೀಡನ್ನು ಒಂಚೂರು ಲೂಸ್ ಆಗಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ಥ್ರೆಡ್ ಅನ್ನ ಹೊರ್ಗಡೆ ಎಳೆದು ಅನ್ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿದಾದ್ಮೇಲೆ ಅದನ್ನು ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ತ್ರಿಡನ್ನು ಹೊರ್ಗಡೆ ಎಳ್ದು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿದಾದ್ಮೇಲೆ ಮತ್ತೆ ಅದನ್ನು ಸಹ ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಲಾಕ್ ಮಾಡಿದ್ದಾದ ಮೇಲೆ ಮತ್ತೆ ತ್ರೀ ಚೈನ್ಸ್ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ನೀಟಾಗಿ ಲಾಕ್ ಮಾಡಿಕೊಳ್ತಾ ಇದ್ದೀನಿ ಹೀಗೆ ಲಾಕ್ ಮಾಡಿದ ಆದ್ಮೇಲೆ ಮತ್ತೆ ನಾನು ಸಿಕ್ಸ್ ಚೈನ್ಸ್ ಹಾಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿಯಾಗಿ ನಾನು ಸಿಕ್ಸ್ ಚೈನ್ಸ್ ಅನ್ನ ಹಾಕೊಂಡಿದ್ದ ಆದ್ಮೇಲೆ ಅದನ್ನು ಈ ರೀತಿಯಾಗಿ ಟ್ವಿಸ್ಟ್ ಮಾಡಿ ಈ ರೀತಿಯಾಗಿ ಆರ್ಚ್ ಶೀಪ್ ಬರೋ ಥರ ಮಾಡಿಕೊಂಡು ನಾಲ್ಕು ಚೈನ್ ಗ್ಯಾಪ್ಗೆ ನಾನು ಇದನ್ನು ನೀಟಾಗಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾಲ್ಕು ಚೈನ್ ಗ್ಯಾಪ್ಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ತ್ರೀ ಚೈನ್ಸ್ ಒನ್ ಟೂ ತ್ರೀ ಹೀಗೆ ತ್ರೀ ಚೈನ್ಸ್ ಹಾಕಿ ಮತ್ತೆ ಇದನ್ನು ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ನೀಟಾಗಿ ಇದನ್ನು ಲಾಕ್ ಮಾಡ್ತಿದ್ದೀನಿ ಈಗ ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇಲ್ಲಿ ಆರ್ಚ್ ಬರುತ್ತೆ ಥ್ರೆಡ್ ಅನ್ನ ಹೊರ್ಗಡೆ ಎಳೆದು ಮತ್ತೆ ಬೀಡನ್ನು ಆಡ್ ಮಾಡ್ಕೊಳ್ತಾ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಆ ಬೀಡನ್ನ ಬಟ್ಟೆಗೆ ನೀಟಾಗಿ ಲಾಕ್ ಮಾಡಿಕೊಳ್ತಾ ಇದ್ದೀನಿ ಇದೇ ರೀತಿ ನಾವು ಲಾಕ್ ಲಾಕ್ಸ್ ಚೈನ್ ಹಾಕೊಂಡು ಫೋರ್ ಚೈನ್ ಗ್ಯಾಪ್ ಅಷ್ಟು ಲಾಕ್ ಮಾಡಿದಾದ್ಮೇಲೆ ಮತ್ತೆ ತ್ರೀ ಚೈನ್ಸ್ ಗ್ಯಾಪ್ ಮೂರ್ ಬಿಡ್ ಹಾಕೊಳ್ತಾ ನಾವು ಬೇಸ್ ಲೈನ್ ಪೂರ್ತಿ ನೀಟಾಗಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಬೇಸ್ ಲೈನ್ ಪೂರ್ತಿ ರೀತಿಯಾಗಿ ಕಂಪ್ಲೀಟ್ ಆದ್ಮೇಲೆ ನಾವು ಎಂಡಿಂಗ್ ಅಲ್ಲೂ ಸಹ ಮೂರ್ ಬಿಡ್ಸ್ ಬರೋ ತರ ಮಾಡಿಕೊಂಡು ಇಲ್ಲೇ ಲಾಕ್ ಮಾಡಿದಾದ್ಮೇಲೆ ಇಲ್ಲೇ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ ಅನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡಿ ಎಂಡ್ ಮಾಡ್ಕೋಬೇಕು ನೋಡಿ ಬೇಸ್ ಲೈನ್ ಈ ರೀತಿಯಾಗಿ ರೆಡಿ ಆಗಿದೆ ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ ನೋಡಿ ನಾನು ಸೆಕೆಂಡ್ ಬೇಸ್ ಲೈನ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ ನೀವು ಎರಡೂ ಬೇಕಂದ್ರೂ ಸೇಮ್ ಕಲರ್ ಥ್ರೆಡ್ ಅನ್ನೇ ತಗೊಂಡ್ ಹಾಕೋಬಹುದು ಬಟ್ ನಾನು ಫಸ್ಟ್ ಚೂಸ್ ಮಾಡಿರೋ ಕಲರ್ ವಿಡಿಯೋಗೆ ಸರಿಯಾಗಿ ಕಾಣ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಕಲರ್ ಚೇಂಜ್ ಮಾಡಿದ್ದೀನಿ ನೋಡಿ ಈಗ ಬಟ್ಟೆಗೆ ಲಾಕ್ ಮಾಡಿದ್ದಾದ್ಮೇಲೆ ನಾನು ಫೋರ್ ಚೈನ್ಸ್ ಹಾಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಹೀಗೆ ಫೋರ್ ಚೈನ್ಸ್ ಹಾಕೊಂಡು ಇಲ್ಲಿ ಬೀಡ್ ಲಾಕ್ ಏನ್ ಮಾಡಿದೀವಿ ನೋಡಿ ಬಿಡ್ ಲಾಕ್ ಆ ಬೀಡ್ ಲಾಕ್ ಮಧ್ಯಕ್ಕೆ ನಾನು ನೀಟಾಗಿ ಈ ಫೋರ್ ಚೈನ್ಸ್ ಅನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಮತ್ತೆ ಫೋರ್ ಚೈನ್ಸ್ ಒನ್ ಟೂ ತ್ರೀ ಫೋರ್ ಹೀಗೆ ಫೋರ್ ಚೈನ್ಸ್ ಹಾಕಿ ಮತ್ತೆ ನೋಡಿ ಇಲ್ಲಿ ಬಿಡ್ ಲಾಕ್ ಏನಿದೆ ಅದ್ರ ಮಧ್ಯೆಗೆ ಈ ಫೋರ್ ಚೈನ್ಸ್ ಅನ್ನು ನೀಟಾಗಿ ಲಾಕ್ ಮಾಡಿಕೊಳ್ತಾ ಇದ್ದೀನಿ ಮತ್ತೆ ಫೋರ್ ಚೈನ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಮತ್ತೆ ಈ ಬೀಡ್ ಲಾಕ್ ಏನ್ ಮಾಡಿದ್ದೆ ನೋಡಿ ಅಲ್ಲಿಗೆ ಮತ್ತೆ ಇದನ್ನ ಲಾಕ್ ಮಾಡ್ಕೊಳ್ತಾ ಇದೀನಿ ನೋಡಿ ಈ ರೀತಿಯಾಗಿ ಟೋಟಲಿ ನಾನು ಮೂರ್ ಬಿಡ್ಸ್ ಮೇಲೆ ಫೋರ್ ಚೈನ್ಸ್ ಬರೋ ತರ ಮಾಡಿಕೊಂಡು ಲಾಕ್ ಮಾಡಿದಾದ್ಮೇಲೆ ಈಗ ನೆಕ್ಸ್ಟ್ ತ್ರೀ ಚೈನ್ಸ್ ಏನ್ ಹಾಕೊಂಡಿದೀನಿ ನೋಡಿ ಅಲ್ಲಿಗೆ ಒಂದು ಸಿಂಗರ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಸಿಂಗರ್ ಕ್ರೋಶನ ಮಾಡಿಕೊಂಡಿದ್ದಾದ್ಮೇಲೆ ಈ ತ್ರೀ ಚೈನ್ಸ್ ಗೆ ಇವಾಗ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ ನೋಡಿ ಈಗ ಒಂದು ಸಿಂಗಲ್ ಕ್ರೋಶನ ಈ ತ್ರೀ ಚೈನ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಕ್ರೋಶ ಮೇಲೆ ಟೂ ಟೈಮ್ಸ್ ಥ್ರೆಡ್ ಅನ್ನ ತಗೊಂಡು ಈ ಸಿಕ್ಸ್ ಚೈನ್ಸ್ ಏನಿದೆ ನೋಡಿ ಹಾಕೊಂಡಿಲ್ಲ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ ಟು ಲೂಪ್ಸ್ ಮತ್ತೆ ಟು ಲೂಪ್ಸ್ ಮತ್ತೆ ಟು ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶೆ ಆಗತ್ತೆ ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು ಒನ್ ಟೂ ತ್ರೀ ಹೀಗೆ ತ್ರೀ ಚೈನ್ಸ್ ಹಾಕೊಂಡು ಈ ತ್ರಿಬಲ್ ಕ್ರೋಶೆ ಎಡ್ಜಿಗೆ ನಾನು ನೀಟಾಗಿ ಈ ತ್ರೀ ಚೈನ್ಸ್ ಲಾಕ್ ಮಾಡ್ಕೊಂಡು ಈ ರೀತಿಯಾಗಿ ಹೊತ್ತು ಪೀಕಟ್ ರೆಡಿ ಮಾಡ್ಕೊಂಡಿದೀನಿ ಪೀಕಾಟ್ ಕಂಬನ ಮತ್ತೆ ಕ್ರೋಶ ಮೇಲಿಂದ ಟೂ ಟೈಮ್ಸ್ ಥ್ರೆಡ್ ಅನ್ನ ತಗೊಂಡು ಆ ಸಿಕ್ಸ್ ಚೈನ್ಸ್ ಇಂದ ಹೊರ್ಗಡೆ ಎಳೆದು ಫಸ್ಟ್ ಟೂ ಲೂಪ್ಸ್ ಮತ್ತೆ ಟೂ ಲೂಪ್ಸ್ ಮತ್ತೆ ಟೂ ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ ಮತ್ತೆ ತ್ರೀ ಚೈನ್ಸ್ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಈ ತ್ರಿಬಲ್ ಕ್ರೋಶೆ ಏಡ್ಜ್ ಗೆ ಲಾಕ್ ಮಾಡ್ಕೊಳ್ತಾ ಇದೀನಿ ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರೋ ಥರ ಮಾಡ್ಕೋಬೇಕು ಇದೇ ರೀತಿ ಮತ್ತೆ ಕ್ರೋಶ ಮೇಲಿಂದ ಟೂ ಟೈಮ್ಸ್ ಥ್ರೆಡನ್ನು ತಗೊಂಡು ಈ ಸಿಕ್ಸ್ ಚೈನ್ಸ್ ಇಂದ ಹೊರ್ಗಡೆ ಎಳೆದು ಫಸ್ಟು ಟೂ ಲೂಪ್ಸು ಮತ್ತೆ ಟೂ ಲೂಪ್ಸು ಮತ್ತೆ ಟೂ ಲೂಪ್ಸ್ ಒನ್ ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಮತ್ತೆ ತ್ರೀ ಚೈನ್ಸ್ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಈ ಕಂಬ ಎಡ್ಜಿಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಕ್ರೋಶಾ ಮೇಲಿಂದ ಟೂ ಟೈಮ್ಸ್ ಥ್ರೆಡನ್ನ ತಗೊಂಡು ಸಿಕ್ಸ್ ಚೈನ್ಸಿಂದ ಹೊರ್ಗಡೆ ಎಳೆದು ಫಸ್ಟ್ ಟೂ ಲೂಪ್ಸ್ ಮತ್ತು ಟೂ ಲೂಪ್ಸ್ ಮತ್ತು ಟೂ ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ ಮತ್ತೆ ತ್ರೀ ಚೈನ್ಸ್ ತ್ರೀ ಚೈನ್ಸ್ ಹಾಕಿ ಮತ್ತೆ ಈ ಕಂಬದ ಎಡ್ಜ್ಗೆ ನಾವು ಲಾಕ್ ಮಾಡ್ಕೋಬೇಕು ಇದೇ ರೀತಿ ನಾವು ಎಂಟು ಕಂಬನ ಹಾಕ್ಕೊಂಡು ಪಿಕಾಟ್ಸ್ ಮಾಡ್ಕೊಳ್ತಾ ಈ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ನಾನು ಈ ರೀತಿಯಾಗಿ ಎಂಟು ಕಂಬನ ಪಿಕಾಡ್ಸ್ ಅನ್ನ ಈ ಸಿಕ್ಸ್ ಚೈನ್ಸ್ ಪೂರ್ತಿ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ತ್ರೀ ಚೈನ್ಸ್ ಏನಿದೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲೇ ಇನ್ನ ಒಂದು ಲಾಕ್ ಮೇಲೆ ಲಾಕ್ ಮಾಡಿಕೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಡಿಸೈನ್ ಈ ರೀತಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರತ್ತೆ ಈ ಡಿಸೈನ್ ಅಂತೂ ಇಲ್ಲಿ ನಾವು ಈ ಮೂರ್ ಬಿಡ್ಸ್ ಏನಿದೆ ಮಧ್ಯದ ಬೀಡಿಗೆ ನಾವು ಕುಚ್ಚನ್ನ ಕಟ್ಕೋಬೇಕು ಮತ್ತೆ ಕಂಟಿನ್ಯೂಯೇಷನ್ ಏನಂದ್ರೆ ಫೋರ್ ಚೈನ್ಸ್ ಲಾಕು ಫೋರ್ ಚೈನ್ಸ್ ಲಾಕು ಫೋರ್ ಚೈನ್ಸ್ ಲಾಕ್ ಮಾಡಿದಾದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿಂದ ತ್ರಿಬಲ್ ಕ್ರೋಶೆ ಪಿ ಈ ಸಿಕ್ಸ್ ಚೈನ್ಸ್ ಗೆ ತ್ರಿಬಲ್ ಕ್ರೋಶೆ ಸಿಕ್ಸ್ ಏಟ್ ತ್ರಿಬಲ್ ಕ್ರೋಶೆ ಪಿ ಮಾಡಿಕೊಂಡು ಲಾಕ್ ಮಾಡಿ ಮತ್ತೆ ಲಾಕ್ ಮೇಲೆ ಲಾಕ್ ಇದೇ ರೀತಿ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾವತ್ತಿದ್ರೂ ಒಂದು ಟೈಮ್ ಟ್ರೈ ಮಾಡಿಬಿಡ್ತೀನಿ ಡಿಸೈನ್ನ ಅದಕ್ಕೆ ಟ್ರೈ ಮಾಡಿರೋದ್ರ ಮೇಲೆ ನೋಡಿ ಇಲ್ಲಿ ತರ್ಡ್ ಮಿಡಿಲ್ ಬೀಡ್ ಏನಿದೆ ಅದ್ರ ಮೇಲೆ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ವೆರೈಟಿಯಾಗಿ ಬರುತ್ತೆ ಈ ಡಿಸೈನ್ ಅಂತೂ ನಾನು ನೂರ ಐವತ್ತು ಡಬಲ್ ಮಾಡಿದರೆ ಮುನ್ನೂರ ಎಳೆ ದಾರ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದೆ ಅನ್ ಅಂದ್ಕೊಳ್ತೀನಿ ಈ ವಿಡಿಯೋ ವಿಡಿಯೋ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ನಿಮ್ಮ ಸೀರೆಗೆ ಈ ಡಿಸೈನ್ ಟ್ರೈ ಮಾಡಿ ಅಂತ ಹೇಳ್ತಾ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್